ಹಲೋ ವೀಕ್ಷಕರೇ, ನಮಸ್ಕಾರ. ವೀಕ್ಷಕರೇ, ಸುಷ್ಮಾ ಅವರು. ಸುಷ್ಮಾ ರಾವ್ರವರು ನಿರೂಪಣೆ ಅಲ್ಲದೆ ನಟನೆಯಲ್ಲೂ ಕೂಡ ಇವರು ಫೇಮಸ್. ಚಿಕ್ಕಮಗಳೂರಿನ ಸುಷ್ಮಾರವರು ನಟನೆ ಮಾಡಿದ್ದು ಮೊದಲನೇ ಧಾರಾವಾಹಿ ಗುಪ್ತಗಾಮಿನಿ ಧಾರಾವಾಹಿಯಲ್ಲಿ. ಇವರು ಸಿಕ್ಕಾಪಟ್ಟೆ ಫೇಮಸ್ ಆದರು ಭಾವನ ಪಾತ್ರದಲ್ಲಿ. ರಾಜ್ಯದ ಜನತೆಯ ಮನೆ ಮಾತಾದ್ರು ಅಂತಲೇ ಹೇಳ್ಬೋದು. ನಂತರ ಯಾವ ಜನ್ಮದ ಮೈತ್ರಿ ಈ ಧಾರಾವಾಹಿಯಲ್ಲಿ ಇವರು ಸಿಕ್ಕಾಪಟ್ಟೆ ಫೇಮಸ್ ಆದರು. ನಿರೂಪಣೆಯಲ್ಲಿ ಇವರು ಎತ್ತಿದ ಕೈ ಅಂತಲೇ ಹೇಳ್ಬೋದು. ನಿರೂಪಕಿಯಾಗಿ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸದ್ಯಕ್ಕೆ ಇವರು ಈಗ ಹಲವು ಧಾರಾವಾಹಿಗಳಲ್ಲಿ ನಟಿಸಿರ್ತಾರೆ. ಈಗ ನಿರೂಪಣೆಯಲ್ಲಿ ಇವರು ನಿರತರಾಗಿರ್ತಾರೆ. ಇವರ ವೈಯಕ್ತಿಕ ಬದುಕಿಗೆ ಬರೋದಾದ್ರೆ, ಇವರು ಗುಬ್ಬಿ ವೀರಣ್ಣ ಅವರ ಕುಟುಂಬದವರಾದಂತಹ ಪ್ರೀತಮ್ ಗುಬ್ಬಿ ಅವರನ್ನ 2007 ಮದುವೆ ಆಗ್ತಾರೆ. ತದನಂತರ ದಿನಗಳಲ್ಲಿ ಇವರು ಅವರಿಂದ ಡಿವೋರ್ಸನ್ನ ಪಡೆದುಕೊಂಡು ಈಗ ಇವರು ಒಂಟಿಯಾಗಿ ಜೀವನ ಮಾಡ್ತಾ ಇದ್ದಾರೆ, ಸಿಂಗಲ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊಸೆ ತಂದ ಸೌಭಾಗ್ಯ ಜೀವಾಹಿನಿಯಲ್ಲಿ ಪ್ರಸಾರವಾದಂತಹ ಧಾರಾವಾಹಿಯಲ್ಲಿ ಜೀವಾಹಿನಿಯ ಅವಾರ್ಡ್ಸ್ ಫಂಕ್ಷನ್ ಅಲ್ಲಿ ಇವರು ಬೆಸ್ಟ್ ಮಗಳು ಪ್ರಶಸ್ತಿಯನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ವೀಕ್ಷಕರು, ನಿಮಗೆಲ್ಲರಿಗೂ ಸುಷ್ಮಾರವರ ನಟನೆ ಹಾಗೂ ನಿರೂಪಣೆ ಇಷ್ಟ ಆಗಿದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಬೆಂಬಲಿಸಿ ಧನ್ಯವಾದಗಳು.